ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಮನೆಯಲ್ಲಿ ಮೊದಲನೇ ದಿನದ ಪೂಜೆ ಹೇಗೆ ಮಾಡಿದ್ದೀರಾ ತೋರಿಸಿ ಅಂತ ಕೇಳ್ತಿದ್ರಿ ಅಲ್ವಾ? ಬನ್ನಿ, ಇವತ್ತು ಆ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಬೆಳಗ್ಗೆ ಬೆಳಗ್ಗೆ ಇಷ್ಟು ಕತ್ತಲಲ್ಲಿ ಇಷ್ಟೆಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಒಂದು ಒಳ್ಳೆ ವಿಶೇಷ ಪೂಜೆಗೆ ಹೋಗ್ತಾ ಇದ್ದೀವಿ. ಅದರಲ್ಲೂ ನವರಾತ್ರಿ ಮೊದಲನೇ ದಿನ ಇಂಥ ಪೂಜೆಯಲ್ಲಿ ಭಾಗವಹಿಸಿದ್ದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ನವರಾತ್ರಿಯಲ್ಲಿ ನಾವು ನವದುರ್ಗೆಯನ್ನು ಆರಾಧನೆ ಮಾಡೋದು ನಿಮ್ಮೆಲ್ರಿಗೂ ಕೂಡ ಗೊತ್ತು. ಅದು ಅಲ್ಲದೆ ದೇವಸ್ಥಾನಗಳಲ್ಲಿ ವಿಶೇಷ ಹೋಮ ಹವನಗಳು ಕೂಡ ನಡೀತಾ ಇರುತ್ತೆ. ಹಾಗೆಯೇ ನಮ್ಮ ಯೋಗ ಕ್ಲಾಸ್ನಲ್ಲೂ ಅಷ್ಟೇ 9 ದಿನಗಳು ಕೂಡ ಅಗ್ನಿಹೋತ್ರ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಮೊದಲನೇ ದಿನ ಎಲ್ಲರೂ ಕೂಡ ಆರೆಂಜ್ ಕಲರ್ ಸೀರೆನ ಉಟ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಷ್ಟು ಬೆಳಗ್ಗೆ ಬೆಳಗ್ಗೆ ಇಷ್ಟೆಲ್ಲ ರೆಡಿಯಾಗೋದಕ್ಕೆ ಟೈಮ್ ಎಲ್ಲಿರುತ್ತೆ ಅಂತ ನೀವು ಅನ್ಕೋಬೋದು. ಮನಸ್ಸು ಮಾಡಿದ್ರೆ ಎಲ್ಲ ಕೂಡ ಸಾಧ್ಯ ಆಗುತ್ತೆ. ಯಾಕೆ ಅಂದರೆ ಮತ್ತೆ ಇಂಥ ಒಂದು ದಿನಕ್ಕೋಸ್ಕರ ನಾವು 1 ವರ್ಷ ಕಾಯಬೇಕಾಗತ್ತೆ. ಹಾಗಾಗಿ ಈ ಕ್ಷಣ ಈ ದಿನವನ್ನು ನಾವು ಅನುಭವಿಸ್ಬೇಕು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ಬೇಗ ಎದ್ರೆ ಎಲ್ಲ ಕೂಡ ಸಾಧ್ಯ ಆಗುತ್ತೆ. ಎಲ್ಲರೂ ಕೂಡ ರೆಡಿಯಾಗಿ ಬಂದಿದ್ದಾರೆ. ಈಗ ಸಂಕಲ್ಪ ಮಾಡೋದಕ್ಕೋಸ್ಕರ ಎಲ್ರಿಗೂ ಹೂವು ಅಕ್ಷತೆಯನ್ನು ಕೊಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಇನ್ನೂ ಕೂಡ ಬರೋರಿದ್ದಾರೆ. ಈಗ ಸುಮಾರು 5:30 ಗಂಟೆ ಆಗಿದೆ, 5:30 ನಿಮಿಷ ಆಗಿದೆ. ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡು ಅವ್ರವ್ರ ಕೆಲಸನ ಅವರು ಮಾಡ್ತಾ ಇರ್ತಾರೆ. 9 ದಿನಗಳು ಕೂಡ ಇದೇ ರೀತಿ ಅಗ್ನಿಹೋತ್ರವನ್ನು ಮಾಡ್ತಾ ಇರ್ತಾರೆ. ನಮ್ಮ ಯೋಗ ಕ್ಲಾಸ್ನಲ್ಲಿ ಪ್ರತಿದಿನ ಇಬ್ಬರಿಗೆ ಪೂಜೆ ಉಸ್ತುವಾರಿಯನ್ನು ವಹಿಸಿರ್ತಾರೆ. ಅಂದರೆ ಪೂಜೆ ಸಾಮಗ್ರಿಗಳಾಗಿರ್ಬೋದು, ಪ್ರಸಾದ ನೈವೇದ್ಯ ಇದನ್ನು ಮಾಡ್ಕೊಂಡು ಬರಬೇಕು ಅಂತ ಪ್ರತಿದಿನ ಇಬ್ಬರಿಗೆ ವಹಿಸಿರ್ತಾರೆ. ಅದೇ ರೀತಿ 9 ದಿನಗಳು ಕೂಡ ಎಲ್ಲರೂ ಇದೇ ರೀತಿಯೇ ಮಾಡ್ಕೊಂಡು ಬರ್ತಾರೆ. ಈಗ ಸಂಕಲ್ಪ ಎಲ್ಲ ಮಾಡಿಸಿ ಆಯಿತು, ಈಗ ಅಗ್ನಿಹೋತ್ರಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ತುಂಬನೇ ಚೆನ್ನಾಗಿರುತ್ತೆ ಇಂಥ ಪೂಜೆ ಹವನಗಳೆಲ್ಲ. ಯಾಕೆಂದರೆ ನಮ್ಮ ಮನೆಗಳಲ್ಲಿ ನಾವು ಮಾಡಿಸ್ಬೇಕು ಅಂದರೆ 1,000 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಮತ್ತು ದುಡ್ಡಿದ್ರೂ ಕೂಡ ಅದಕ್ಕೆ ಕೆಲವು ಸಲ ಸಮಯ ಅನ್ನೋದು ಬರೋದಿಲ್ಲ, ಒದಗಿ ಬರೋದಿಲ್ಲ. ಹಾಗಾಗಿ ಇಂಥ ಕಡೆಯೆಲ್ಲ ಸಾಮೂಹಿಕವಾಗಿ ಭಾಗವಹಿಸೋದು ಎಷ್ಟು ಒಳ್ಳೆಯದು ಗೊತ್ತಾ? ಇದ್ರ ಜೊತೆ ಜೊತೆಗೆ ನಮಗೆ ಎಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ಮಂತ್ರದ ಅರ್ಥಗಳನ್ನ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿಯಿಂದನೂ ಕೂಡ ಯಾರಾದರೂ ಬರೋರಿದ್ರೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ನಮ್ಮಿಂದ ನಮ್ಮ ಕುಟುಂಬದವ್ರಿಗೂ ಕೂಡ ಇಂಥ ಒಂದು ಸದಾವಕಾಶಗಳು ಸಿಗ್ತಾ ಇರುತ್ತೆ. ಯಾವುದೇ ರೀತಿ ದುಡ್ಡು ಕೂಡ ತಗೊಳ್ಳದೆ ಫ್ರೀಯಾಗಿ ನಮಗೆ ಇಲ್ಲಿ ಯೋಗಾಭ್ಯಾಸನ ಹೇಳ್ಕೊಡ್ತಾ, ಅದರ ಜೊತೆ ಜೊತೆಗೆ ಈ ರೀತಿ ನಮ್ಮ ಸಂಪ್ರದಾಯ ಆಚರಣೆಗಳ ಬಗ್ಗೆನೂ ನಮಗೆ ತಿಳಿಸ್ಕೊಡ್ತಾ, ಮನೆಯಲ್ಲಿ ನಾವು ಹೆಣ್ಮಕ್ಳು ಹೇಗಿರಬೇಕು, ಮಕ್ಕಳನ್ನೆಲ್ಲ ನಾವು ಹೇಗೆ ನೋಡ್ಕೋಬೇಕು, ಒಬ್ಬ ಗೃಹಿಣಿ ಹೇಗಿರಬೇಕು, ಇಂಥದ್ದೆಲ್ಲ ವಿಚಾರಗಳನ್ನು ಕೂಡ ನಮಗೆ ತಿಳಿಸ್ಕೊಡ್ತಾರೆ. ಸಾಕಷ್ಟು ವಿಚಾರ ನಾನು ಯೋಗ ಕ್ಲಾಸ್ಗೆ ಜಾಯಿನ್ ಆದ್ಮೇಲೆ ತಿಳ್ಕೊಂಡಿದ್ದು. ಬೆಳಗ್ಗೆ ಸಂಜೆ 2 ಟೈಮ್ ಕೂಡ ಇರುತ್ತೆ ಯೋಗಾಭ್ಯಾಸ. ನಮ್ಮದು ಸುಮಾರು ಶಾಖೆಗಳು ಕೂಡ ಇದೆ. ಶ್ರೀ ಪತಂಜಲಿ ಯೋಗ ಸಮಿತಿ ನಮ್ಮದು ಪ್ರಮಿಳಾಬಾಯಿ ಶಾಖೆ. ಪ್ರತಿಯೊಂದು ಶಾಖೆಯಲ್ಲೂ ಕೂಡ ಅಷ್ಟೇ ಇದೇ ರೀತಿ ಆಚರಣೆ ಮಾಡ್ತಾರೆ. ಗೌರಿ ಗಣೇಶ ಹಬ್ಬ ಆಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ರಕ್ಷಾಬಂಧನ, ನವರಾತ್ರಿ ಹಬ್ಬ, ದೀಪಾವಳಿ, ಪ್ರತಿಯೊಂದರ ಮಹತ್ವವನ್ನು ನಮಗೆ ತಿಳಿಸ್ಕೊಡ್ತಾ ಈ ರೀತಿ ಆಚರಣೆಯನ್ನು ಮಾಡಿಸ್ತಾರೆ. ಮಾಗಡಿ ರೋಡು, ಚೋಳೂರ್ಪಾಳ್ಯ, GT ಮಾಲ್, ಮಂಜುನಾಥ್ ನಗರ್, ಈ ಕಡೆ ಸುತ್ತಮುತ್ತ ಇರೋರಿಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನಮ್ಮ ಯೋಗ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಫ್ರೀಯಾಗಿ ಅಭ್ಯಾಸ ಮಾಡಿಸೋದ್ರ ಜೊತೆಗೆ ನಮಗೆ ಆರೋಗ್ಯ ಮಾಹಿತಿ, ನಮ್ಮ ಈ ರೀತಿ ಸಂಸ್ಕೃತಿ ಸಂಪ್ರದಾಯಗಳನ್ನ ನಾವು ಹೇಗೆ ಆಚರಣೆ ಮಾಡಬೇಕು, ಯಾವ ರೀತಿ ಹಬ್ಬ ಹರಿದಿನಗಳನ್ನ ನಾವು ಆಚರಣೆ ಮಾಡಬೇಕು, ಪ್ರತಿಯೊಂದರ ಮಾಹಿತಿ ಕೂಡ ನಮಗೆ ಸಿಗ್ತಾ ಇರುತ್ತೆ. ಅಂಥದ್ದೆಲ್ಲನೂ ಕೂಡ ನಮಗೆ ಕಲಿಸ್ಕೊಡ್ತಾ ಇರ್ತಾರೆ. ಈಗ ಮಂತ್ರಗಳನ್ನ ಹೇಳ್ತಾ ಪ್ರತಿಯೊಬ್ಬರ ಕೈಲೂ ಕೂಡ ಸಮಿತನ್ನ ಹಾಕಿಸ್ತಾ ಇದ್ದಾರೆ. ಓಂ ನವಗ್ರಹ ದಿವಾಯ ನಮಃ. ಧನ್ವಂತ್ರಿ ಆಯ್ತಾ, ನಮಗೆ ಆರ್ಗೋಂ ವಾಸುದೇವಾಯ ವಿದ್ಮಹೇ. ಓಂ ವಾಸುದೇಹಾಯ ವಿದ್ಮಹೇ. ವೈದ್ಯರಾಜಾಯ ಧೀಮಹಿ. ವೈದ್ಯರಾಜಾಯ ಧೀಮಹಿ. ತನ್ನೋ ಧನವಂತ್ರಿ ಪ್ರಚೋದಯಾತ್ ಸ್ವಾಹಾ. ತನ್ನೋ ಧನವಂತ್ರಿ. ಎಷ್ಟು ಖುಷಿಯಾಯಿತು ಗೊತ್ತಾ? ನಾವು ಬೇರೆ ಕಡೆ ದೇವಸ್ಥಾನಗಳಲ್ಲೂ ಕೂಡ ಭಾಗವಹಿಸಿದ್ರು ನಮ್ಗೆ ಇಂಥ ಅವಕಾಶಗಳೆಲ್ಲ ಸಿಗೋದಿಲ್ಲ. ಕೂತ್ಕೊಂಡು ನಾವು ನೋಡಬಹುದು ಅಷ್ಟೇ ಅದನ್ನೆಲ್ಲ. ಆದರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇರ್ತಾರೆ. ಮಂತ್ರಗಳನ್ನ ನಮ್ಮ ಬಾಯಿಂದನೇ ಹೇಳಿಸ್ತಾರೆ. ಮಂತ್ರಗಳಿಗೂ ಕೂಡ ಅಷ್ಟೇ, ಪೇಪರ್ಗಳಲ್ಲಿ ಮಂತ್ರನ ಪ್ರಿಂಟ್ ಮಾಡಿಸಿ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾರೆ, ಯಾವುದೇ ಹೋಮಗಳದಾಗಿರ್ಬೋದು, ಪೂಜೆಗಳದಾಗಿರ್ಬೋದು. ಯಾಕಂದರೆ ಅದ್ರ ಬಗ್ಗೆ ನಾವು ಆಗಾಗ ಓದಿ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ. ಮತ್ತು ಫೋನ್ಗಳಿಗೂ ಅಷ್ಟೇ ಮೆಸೇಜ್ ಕಳಿಸ್ತಾ ಇರ್ತಾರೆ, ಇಂಥ ಪೂಜೆದು ಇಂಥ ಮಂತ್ರಗಳಿರುತ್ತೆ ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ನಾವು ಅದನ್ನ ನೋಡಿಕೊಂಡು ಅದ್ರ ಅವ್ರ ಜೊತೆ ಜೊತೆಗೆ ನಾವು ಕೂಡ ಹೇಳ್ತಾ ಇರ್ಬೋದು. ತನ್ನೋ ದ್ವೀಜ ಪ್ರಚೋದಯ ಸ್ವಾಹಾ. ಈಗ ಅಗ್ನಿಹೋತ್ರ ಮುಗ್ದಿದೆ, ಹೋಮಕುಂಡಕ್ಕೆ ಪೂಜೆ ಮಂಗಳಾರತಿ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಅಗ್ನಿದೇವನ ಮಂತ್ರ ಎಲ್ಲನೂ ಕೂಡ ಹೇಳ್ತಾ
ಇದಾದ ನಂತರ ಪೂರ್ಣಾಹುತಿಯನ್ನು ಕೊಡ್ತಾರೆ. ಅದು ಕೂಡ ತುಂಬ ವಿಶೇಷ. ಅದಕ್ಕೆ ತಕ್ಕಂಥ ಮಂತ್ರನ ಹೇಳಿಸಿ ಯಾವ ಕಾರಣಕ್ಕೆ ನಾವು ಪೂರ್ಣಾಹುತಿಯನ್ನು ಕೊಡಬೇಕು ಮತ್ತು ಪೂರ್ಣಾಹುತಿ ಕೊಡುವಂಥ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಬೇಡ್ಕೊಳ್ಳಿ, ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ಬೇಡ್ಕೊಳ್ಳಿ ಅಂತೆಲ್ಲ ಹೇಳ್ಕೊಡ್ತಾ ಇದ್ರು. ತುಂಬಾ ಒಳ್ಳೆಯದು. ನೀವು ಕೂಡ ಅಷ್ಟೇ, ಎಲ್ಲೇ ಹೋಮಕ್ಕೆ ಭಾಗವಹಿಸಿದ್ರೂ ಕೂಡ ಪೂರ್ಣಾಹುತಿಯನ್ನು ನಮಸ್ಕಾರ ಮಾಡೋದಕ್ಕೆ ಎಲ್ಲರ ಹತ್ರನೂ ತೊಗೊಂಡು ಬರ್ತಾರೆ. ಆ ಕ್ಷಣದಲ್ಲಿ ನಿಮ್ಮ ಕಷ್ಟ ಏನಿದೆಯೋ ಅದನ್ನು ಬೇಡ್ಕೊಳ್ಳಿ, ಅದನ್ನು ಬೇಡ್ಕೊಂಡು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಅದೆಲ್ಲವೂ ಕೂಡ ಆ ಒಂದು ಅಗ್ನಿಯಲ್ಲಿ ಸುಟ್ಟು ಹೋಗುತ್ತೆ ಅನ್ನೋ ಒಂದು ಉದ್ದೇಶ. ಅಂದರೆ ಅಲ್ಲಿಗೆ ನಮ್ಮ ಕಷ್ಟಗಳು ಸುಟ್ಟಿ ಬೂದಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಪೂರ್ಣಾಹುತಿಯನ್ನು ಅರ್ಪಿಸ್ತಾರೆ. ಈ ರೀತಿ ಪೂರ್ಣಾಹುತಿ ಎಲ್ಲನೂ ಕೂಡ ಆದಮೇಲೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಬೇಕಲ್ವಾ, ಅದಕ್ಕೂ ಕೂಡ ಮಂತ್ರ ಎಲ್ಲ ಹೇಳಿಸ್ತಾ ಪ್ರದಕ್ಷಿಣೆ ಮಾಡಿ ಪ್ರತಿ ಒಂದನ್ನು ಕೂಡ ಅಷ್ಟೇ ಹಂತ ಹಂತವಾಗಿ ಬಿಡಿಸಿ ಬಿಡಿಸಿ ಹೇಳ್ಕೊಡ್ತಾರೆ. ಎಷ್ಟು ಚೆನ್ನಾಗಿ ನಮ್ಮನ್ನು ತಯಾರು ಮಾಡ್ತಾರೆ ಅಂದರೆ ನಾವೇ ಕೂಡ ಕೂತ್ಕೊಂಡು ಮನೆಯಲ್ಲಿ ಮಾಡ್ಕೋಬಹುದು, ಅಷ್ಟು ಚೆನ್ನಾಗಿ ನಮಗೆ ಕಲಿಸ್ಕೊಡ್ತಾರೆ. ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಕೂಡ ಆದ್ಮೇಲೆ ಹಾಡು ಹೇಳಿ ಅಂತ ಹೇಳಿದ್ರು. ಎಲ್ಲರೂ ಕೂಡ ಜೊತೆಯಲ್ಲೇ ಹಾಡ್ತಾ ಇದ್ವಿ. ಆ ನಂತರ ಎಲ್ರಿಗೂ ಕೂರಿಸಿ ಕುಂಕುಮ ಎಲ್ಲ ಕೊಟ್ಟು ಪ್ರಸಾದ ವಿತರಣೆ ಕೂಡ ಇತ್ತು. ಅಂದರೆ ಮನೆಯಿಂದನೇ ಒಂದಿಬ್ಬರು ಪ್ರಸಾದನ ಮಾಡ್ಕೊಂಡು ಬಂದಿರ್ತಾರೆ. ಪ್ರತಿದಿನ ಇಬ್ಬಿಬ್ಬರು ಮೂರು ಜನ, ಅವ್ರ ಇಷ್ಟ ಅದು, ಅವ್ರ ಖುಷಿ, ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾರೆ. ಏನು ಮಾಡ್ಕೊ ಬರಬೇಕು ಅಂತಲೂ ಕೂಡ ಒಂದು ದಿನ ಮುಂಚೆ ತಿಳಿಸ್ಬಿಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ತೊಗೊಂಡು ಬಂದು ಕೊಡ್ತಾರೆ. ಮೊದಲು ಏನು ಮಾಡ್ತಾ ಇದ್ವಿ ಅಂದರೆ ನಾವು ಪ್ರಸಾದ ಮಾಡಿಕೊಂಡು ದೇವಸ್ಥಾನಗಳ ಹತ್ರ ಹೋಗಿ ಅಲ್ಲಿ ಸಂಜೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಹಂಚುತ್ತಿದ್ವಿ ಅಲ್ವಾ. ಅದೇ ರೀತಿ ಅಲ್ಲಿ ಕೊಟ್ಟರೆ ಏನು, ಇಲ್ಲಿ ಕೊಟ್ಟರೆ ಏನು ಅಂತ ಹೇಳಿ ಎಲ್ಲರೂ ಕೂಡ ತುಂಬ ಖುಷಿಯಿಂದನೇ ಮಾಡ್ಕೊಂಡು ಬರ್ತಾರೆ. ಯೋಚನೆ ಮಾಡಿ, ಪ್ರತಿದಿನ ಬೆಳಗ್ಗೆ 5 ಗಂಟೆ 5 ಕಾಲಷ್ಟರಲ್ಲಿ ನಾವು ಯೋಗ ಕ್ಲಾಸಲ್ಲಿ ಇರಬೇಕು. ಅದಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ದೇವ್ರ ದೀಪನ ಹಚ್ಚಿ ನೈವೇದ್ಯನ ಮಾಡಿ ತಗೊಂಡು ಬರಬೇಕು ಅಂದರೆ ಎಷ್ಟು ಗಂಟೆಗೆ ಎದ್ದೇಳಬೇಕು ಅಲ್ವಾ? ಪ್ರತಿದಿನ ಅಷ್ಟೇ, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಬರೀ ಬಾಯಿ ಮಾತಿಗೆ ಹೇಳೋದಲ್ಲ, ಅದನ್ನು ನಾವು ಪಾಲಿಸಬೇಕು. ಈ ರೀತಿ ಮಾಡೋದ್ರಿಂದ, ಬೇಗ ಎದ್ದೇಳೋದ್ರಿಂದ ನಮ್ಮ ಮೈಂಡು ಒಂದು ರೀತಿ ಫ್ರೆಶ್ ಆಗಿರುತ್ತೆ. ಆ ದಿನ ಪೂರ್ತಿ ನಾವು ಆಕ್ಟಿವ್ ಆಗಿರ್ತೀವಿ, ಮತ್ತು ರಾತ್ರಿ ಬೇಗ ಮಲಗ್ತೀವಿ, ಬೇಗ ನಿದ್ರೆ ಬರುತ್ತೆ, ಯಾವುದೇ ರೀತಿ ಕೆಟ್ಟ ಕನಸು ಬರೋದಿಲ್ಲ. ತುಂಬ ಜನ ಹೇಳ್ತಾ ಇರ್ತಾರೆ ನಮಗೆ ನಿದ್ರೆ ಬರಲ್ಲ, ನಿದ್ದೆ ಮಾಡಿದ್ರೂ ಕೆಟ್ಟ ಕನಸುಗಳು ಬೇರೆ ಬರುತ್ತೆ ಅಂತ. ನಿಜ ಹೇಳ್ತೀನಿ, ನಮಗೆ ಕನಸು ಕೆಟ್ಟ ಕನಸಲ್ಲ, ಒಳ್ಳೆ ಕನಸು ಕೂಡ ಬರೋದಿಲ್ಲ. ಯಾಕಂದರೆ ಡೈಲಿ ಬೆಳಗ್ಗೆ ಬೇಗ ಎದ್ದೇಳಬೇಕು, ರಾತ್ರಿ ಬೇಗ ಮಲಗಬೇಕು, ಆರೋಗ್ಯ ದೃಷ್ಟಿಯಿಂದನೂ ಕೂಡ ಇದೆಲ್ಲ ತುಂಬಾ ಒಳ್ಳೆಯದು ಹಾಗೆ ಮಾಡೋದ್ರಿಂದನು. ಹಾಗಾಗಿ ನಾವು ಸುಮ್ಮನೆ ಮನೆಯಲ್ಲಿ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ. ಈ ಥರ ಯಾವುದಾದ್ರೂ ಒಂದು ಕ್ಲಾಸ್ಗಳೋ ಅಥವಾ ಯಾವುದಾದ್ರೂ ಒಂದು ಪೂಜೆ ವ್ರತನೋ ಏನೋ ಒಂದು ನಾವು ಮಾಡೋಕ್ಕೆ ಶುರು ಮಾಡಿದಾಗ ಅದನ್ನು ಮಾಡಬೇಕಲ್ಲ ಅಂತನಾದರೂ ನಾವು ಬೇಗ ಎದ್ದೇಳ್ತೀವಿ. ಆ ರೀತಿ ನಮ್ಮ ಟೈಮ್ ಆಗಿರ್ಬೋದು, ನಮ್ಮ ಕೆಲಸಗಳಾಗಿರ್ಬೋದು, ಅದಕ್ಕೆ ತಕ್ಕಂತೆ ನಾವು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ನಾವು ಒಂದು ರೀತಿ ಟೈಮ್ ಪಾಸ್ ಮಾಡೋದ್ರಿಂದ ನಿಜಕ್ಕೂ ನಮ್ಮ ಮನಸ್ಸು ಉಲ್ಲಾಸವಾಗಿರುತ್ತೆ, ಖುಷಿ ಖುಷಿಯಾಗಿರ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ರೀತಿ ನಾವು ಎಲ್ಲರ ಜೊತೆ ಬೆರೆಯೋದ್ರಿಂದ ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊತಾ ಇರ್ತೀವಿ. ಕೆಲ್ಸಕ್ಕೆ ಹೋಗೋರಾದ್ರೆ ಬೆಳಗಿಂದ ಸಂಜೆವರೆಗೂ ಹೊರಗಡೆ ಅವ್ರಿಗೊಂಥರ 4 ಜನರು ಮಧ್ಯೆ ಅವರು ಇರ್ತಾರೆ. ಆದರೆ ಮನೆಯಲ್ಲೇ ಇರೋಂಥ ಹೌಸ್ ವೈಫ್ಗಳಿಗೆ ಯಾವಾಗಲೂ 4 ಗೋಡೆ ಮಧ್ಯೆನೇ ಅವರ ಟೈಮ್ನ ಕಳೀತಾ ಇರ್ತಾರೆ. ಅಂಥವರು ಕೂಡ ಬಂದು ಈ ರೀತಿ ಒಂದು ಕ್ಲಾಸ್ಗಳು ಅಂತ ಸೇರ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಿಜಕ್ಕೂ ಹೇಳ್ತೀನಿ, ನಾವು ಹೆಣ್ಮಕ್ಳು ನಮಗೆ ಅಂತ ನಾವು ಸ್ವಲ್ಪನಾದರೂ ಟೈಮ್ ಕೊಡಬೇಕು. ನಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇರಬೇಕು, ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇರಬೇಕು. ನಿಜಕ್ಕೂ ಹೇಳ್ತೀನಿ, ನಮ್ಮ ಮನಸ್ಸನ್ನು ನಾವು ಖುಷಿ ಖುಷಿಯಾಗಿ ಇಟ್ಕೊಂಡಿದ್ರೆ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಪೂಜೆ ಹೋಮ ಎಲ್ಲನೂ ಕೂಡ ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿ 7 ಗಂಟೆಗೆಲ್ಲ ಮುಗಿಸ್ಬಿಟ್ರು. 7:30 ಒಳಗಡೆ ನಾವು ಮನೇಲಿರ್ತೀವಿ. ಯಾಕಂದರೆ ಅವ್ರಿಗೂ ಗೊತ್ತು, ಕೆಲವರು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಿರುತ್ತೆ, ಆಫೀಸ್ಗೆ ಹೋಗೋರು ಇರ್ತಾರೆ, ಯಜಮಾನರು ಮಕ್ಕಳು ಕಾಲೇಜ್ಗೆ ಹೋಗೋರು ಆಫೀಸ್ಗೆ ಹೋಗೋರು ಎಲ್ಲರೂ ಇರ್ತಾರೆ. ಹೆಣ್ಮಕ್ಳಿಗೆ ಬೆಳಗ್ಗೆ ಹೊತ್ತು ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಏನೇ ಪೂಜೆ ಪುನಸ್ಕಾರ ಇಂಥದ್ದೆಲ್ಲ ಆಚರಣೆಗಳನ್ನ ಮಾಡಿದ್ರು ಕೂಡ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಎಲ್ಲನೂ ಮುಗಿಸ್ತಾರೆ. 7:30 ಒಳಗಡೆ ನಮ್ಮ ಮನೆಯಲ್ಲಿ ನಾವು ಇರ್ತೀವಿ. ಸಾಮಾನ್ಯವಾಗಿ ನಾವು ಮನೇಲಿದ್ರೂ ತಾನೇ ಇನ್ನು ಎಷ್ಟು ಗಂಟೆಗೆ ಎದ್ದು ಕೆಲಸ ಮಾಡ್ತೀವಿ ಅಲ್ವಾ? ಹಾಗಾಗಿನೇ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಬೇಗ ಎದ್ದೇಳೋದು ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬಾ ಒಳ್ಳೆಯದು.
ನಮ್ಮ ಯೋಗ ಕ್ಲಾಸ್ನಲ್ಲಿ ಆಚರಿಸಿದಂಥ ನವರಾತ್ರಿ ಪೂಜೆ ಬಗ್ಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗೆ ನಾನು ಯೋಗ ಕ್ಲಾಸ್ಗೆ ಹೋಗೋದಕ್ಕಿಂತ ಮುಂಚೆ ಅಂದರೆ 3 ಗಂಟೆಗೆ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಆಮೇಲೆ ದೇವ್ರ ಸಾಮಾನೆಲ್ಲ ಎತ್ತಿಟ್ಟು ಹೋಗಿದ್ದೆ. ಅಲ್ಲಿಂದ ಬಂದ ಮೇಲೆ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರಂಗೋಲಿನ ಈ ರೀತಿ ಹಾಕಿದ್ದೀನಿ ನಾನು. ಮತ್ತೆ ಕೆಲವರು ಕೇಳ್ತಾ ಇದ್ರಿ, ನೀವ್ಯಾಕೆ ಶ್ರೀಫಲ ಇಟ್ಟಿಲ್ಲ, ಇಟ್ಟಿದ್ದೀನಿ ಯಾಕೆ ತೆಗ್ದಿದ್ದೀರಾ ಅಂತ ಕೇಳ್ತಾ ಇದ್ರಿ. ನಾನು ಸುಮಾರು 4-5 ವರ್ಷದಿಂದ ಇಟ್ಟಿದ್ದೆ, ಹಾಗಾಗಿ ಬದಲಾಯಿಸೋಣ ಅಂತ ಅನ್ನಿಸ್ತು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೊಸ ಶ್ರೀಫಲನ ತಗೊಂಡು ಬಂದಿದ್ದೆ, ಅದನ್ನು ಹಾಗೆ ಎತ್ತಿ ಬೀರುನಲ್ಲಿ ಇಟ್ಬಿಟ್ಟಿದ್ದೆ. ಪಿತೃಪಕ್ಷ ಎಲ್ಲ ಕೂಡ ಮುಗಿಲಿ ಆಮೇಲೆ ಇಡೋಣ ಅಂತ ಅಂದ್ಕೊಂಡು ಈಗ ನವರಾತ್ರಿ ದಿನದಿಂದ ಇಡ್ತಾ ಇದ್ದೀನಿ. ತುಂಬಾ ಖುಷಿಯಾಗುತ್ತೆ, ಪ್ರತಿಯೊಂದನ್ನು ಇಷ್ಟೆಲ್ಲ ಅಬ್ಸರ್ವ್ ಮಾಡ್ತಿರಲ್ಲ ಅಂತ. ಹೀಗೆ ಸಿಂಪಲ್ ಆಗಿ ರಂಗೋಲೆ ಹಾಕಿದ್ದೀನಿ ನಾನು. ಪ್ರತಿದಿನ ಯಾವ ರೀತಿ ಪೂಜೆ ಮಾಡ್ತಾ ಇರ್ತೀನೋ ಅದೇ ರೀತಿನೇ ನಾನು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ರಂಗೋಲಿ ಮಾತ್ರ ಕುಬೇರ ರಂಗೋಲಿಯನ್ನು ಹಾಕಿದ್ದೀನಿ, ಅದ್ರ ಮೇಲೆ ಕಾಮಾಕ್ಷಿ ದೀಪನ ಇಡೋಣ ಅಂತ. ಇನ್ನೂ ಯಾರಾದರೂ ನವರಾತ್ರಿ ಪೂಜೆ ಶುರು ಮಾಡಿಲ್ಲ ಅನ್ನೋರು ನೀವು ಕೂಡ ಬೇಕಾದರೆ ಹೀಗೆ ಮಾಡ್ಬೋದು. ಕುಬೇರ ರಂಗೋಲಿ ತುಂಬಾ ಶಕ್ತಿಯುತವಾದಂಥದ್ದು, ಅದ್ರ ಮೇಲೆ ನಾವು ಕಾಮಾಕ್ಷಿ ದೀಪ ಇಟ್ಟು ಪೂಜೆ ಮಾಡೋದ್ರಿಂದ ಒಂದೊಳ್ಳೆ ಧನಾತ್ಮಕ ಶಕ್ತಿ ಇರುತ್ತೆ ಮನೆಯಲ್ಲಿ ಅಂತ ಅಷ್ಟೇ. ಈಗ ಪೂರ್ತಿ ಎಲ್ಲ ರೆಡಿ ಮಾಡಿದ್ದೀನಿ. ಮೊದಲನೇ ದಿನ ಮಲ್ಲಿಗೆ ಹೂವನ್ನು ಹಾಕಿ ಪೂಜೆ ಮಾಡಬೇಕು ಅಂತ ಹೇಳಿದ್ದೆ, ಹಾಗಾಗಿ ಕಳಸಕ್ಕೆ ಮಲ್ಲಿಗೆ ಹೂವು ಹಾಕಿದ್ದೀನಿ. ಹೂವನ್ನ ಕಡಿಮೆನೆ ಹಾಕಿದ್ದೀನಿ, ಪ್ರತಿದಿನ ತೆಗಿಬೇಕಲ್ವಾ, ಹಾಗಾಗಿ ಇದಿಷ್ಟು ಈ ರೀತಿ ರೆಡಿ ಮಾಡಿಟ್ಟಿದ್ದೀನಿ. ಇದರಲ್ಲಿ ಯಾವುದನ್ನು ಕೂಡ 10 ದಿನದವರೆಗೂ ನಾನು ಕದಲಿಸೋದಿಕ್ಕೆ ಹೋಗಲ್ಲ. ಹೂ ಮಾತ್ರ ತೆಗೆದು ಪ್ರತಿದಿನ ಹೊಸ ಹೂವನ್ನು ಇಟ್ಟು ನೈವೇದ್ಯ ಮಾತ್ರ ಬೇರೆ ಮಾಡಿಡ್ತೀನಿ. ಇನ್ನು ಪೂಜೆ ಶುರು ಮಾಡಿಲ್ಲ, ದೀಪ ಹಚ್ಚಿದ್ದೀನಿ, ಬಾಳೆಹಣ್ಣು ಇಟ್ಟಿದ್ದೀನಿ. ಈಗ ನೈವೇದ್ಯ ಇಟ್ಟು ನಾನು ಕೂಡ ಪೂಜೆಗೆ ಕೂತ್ಕೋಬೇಕು. ಗಣಪತಿ ಪೂಜೆ, ಮನೆ ದೇವರ ಸ್ಮರಣೆ, ಆನಂತರ ಸಂಕಲ್ಪ ಮಾಡಿಕೊಂಡು ಪೂಜೆನ ಶುರು ಮಾಡಬೇಕು. ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ, ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಹಾಗಾಗಿ ಪೂಜೆಗೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆನೇ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಮಂತ್ರಗಳು, ಸ್ತೋತ್ರ, ಅಷ್ಟೋತ್ತರ, ಮತ್ತು ದೇವಿಯ ಕಥೆಯಾಗಿರ್ಬೋದು, ಅದೆಲ್ಲನೂ ಕೂಡ ಓದೋಷ್ಟರಲ್ಲಿ ತುಂಬಾ ಟೈಮ್ ಆಗುತ್ತೆ. ಅದೂ ಅಲ್ಲದೆ ನಾನು ಲಲಿತ ಸಹಸ್ರನಾಮ ಪಾರಾಯಣ ಮಾಡಬೇಕು ಈ ನವರಾತ್ರಿಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಸಂಕಲ್ಪ ಕೂಡ ಮಾಡ್ಕೊಂಡಿದ್ದೀನಿ, ಪ್ರತಿದಿನ ಲಲಿತ ಸಹಸ್ರನಾಮವನ್ನು ಕೂಡ ಪಾರಾಯಣ ಮಾಡ್ತಾ ಇದ್ದೀನಿ. ನಿಮಗೂ ಯಾರಿಗಾದರೂ ಇಷ್ಟ ಇದ್ದರೆ 3 ದಿನ ಅಥವಾ 5 ದಿನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಈ ನವರಾತ್ರಿಯಲ್ಲಿ ಲಲಿತ ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದು. ನವರಾತ್ರಿ ಮೊದಲನೇ ದಿನದ ಅದ್ಧೂರಿ ಪೂಜೆ ಹೇಗಿತ್ತು ಅಂತ ನೋಡಿದ್ರಿ ಅಲ್ವಾ? ಈ ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೊಂದು ಒಳ್ಳೆ ಪೂಜಾ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.